ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇವತ್ತು ನಾನು ಸುಮ್ಮನೆ ಇಲ್ಲಿ ಬಂದಿದ್ದು ನಮ್ಮ ದಿನಕ್ಕೆ ಮೂರು ನಾಲ್ಕು ಸಾಕು ಅಪಾಚಿ ಬರಬೇಕು, ನೀವು ಆಶೀರ್ವಾದ ಮಾಡಬೇಕು, ಅದಕ್ಕೆ ನಾನು ಸೈಡಲ್ಲಿ ಕೂತಿದ್ದೆ. ಅದು ಒಂದು ಜವಾಬ್ದಾರಿ ವಹಿಸ್ಬಿಟ್ಟಿದ್ದಾರೆ. ಈ ಮಕ್ಕಳೆಲ್ಲ ತುಂಬ ಆತ್ಮೀಯ ಮಕ್ಕಳು, ನನಗೆ ತುಂಬ ಇಷ್ಟ ಇವರೆಲ್ಲ. ಯಾಕೆಂದ್ರೆ ಅವ್ರಲ್ಲಿರ್ತಕ್ಕಂಥ ಸೌಜನ್ಯತೆ, ಒಳ್ಳೆ ಗುಣಗಳು, ಸ್ಟಾರ್ ವ್ಯಾಲ್ಯೂಸು, ದುಡ್ಡು ಅದೆಲ್ಲ ಎರಡನೇ ಪ್ರಶ್ನೆ. ಅವ್ರಲ್ಲಿರ್ತಕ್ಕಂಥ ಮನಸ್ಸನ್ನು ನೋಡಿ ಭಾಳ ಇಷ್ಟಪಡ್ತೀನಿ ನಾನು. ಉದಾಹರಣೆ ಈಗಾನೆ ದರ್ಶನ್ ಬಂದರು, ನಾನು ಸೈಡಲ್ಲಿ ಕೂತಿದ್ದೆ ಕಾಣದೇ ಇದ್ದಕ್ಕೆ, ಆದರೂ ಹುಡ್ಕೊಂಡು ಬಂದು ಅಲ್ಲೇ ಕೂತ್ಕೊಂಡು ಕೂತ್ಕೋಪ್ಪ ನೀನು ಜನರು ಕೂತ್ಕೊಂಡು. ಈ ಥರ ಒಂದು ಮನೋಭಾವ ಇರ್ತಕ್ಕಂಥವ್ರು, ಇವ್ರಿಗೆ ಯಾವತ್ತೂ ಒಳ್ಳೇದಾಗುತ್ತೆ, ಒಳ್ಳೇದೇ ಆಗಬೇಕು ಇವ್ರಿಗೆ ಅಂತ ಅನ್ನಿಸ್ತೀನಿ. ಸಿನಿಮಾದಲ್ಲಿ ಏನೇನಾಗ್ತಿದೆ, ಯಾರ್ಯಾವ ಸಿನಿಮಾ ಮಾಡ್ತಿದ್ದಾರೆ, ಏನು ವಿಷಯ ನಡೀತಿದೆ, ಏನು ಗಾಸಿಪ್ ಆಗ್ತಿದೆ, ಅದೆಲ್ಲ ತಿಳ್ಕೊಬೇಕು ಅಂದರೆ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದನ್ನು ಲೈಕ್ ಮಾಡಿ.